ದಿ ಫಾಲಿಂಗ್ ಮ್ಯಾನ್. ಚರಿತ್ರೆ ತನ್ನೊಂದಿಗೆ ಅನೇಕ ಸಂಗತಿಗಳನ್ನು ಹಿಡಿದಿಟ್ಕೊಂಡಿದೆ. ಕೆಲವು ಸಂತೋಷ ನೀಡುವಂಥದ್ದಾದರೆ ಇನ್ನು ಕೆಲವು ಭಯವನ್ನು ಉಂಟು ಮಾಡಿ ನಮ್ಮನ್ನೆಲ್ಲ ದುಃಖಕ್ಕೆ ಈಡು ಮಾಡುವಂಥವು. ಈ ಫೋಟೋ ಸಹ ಅಂಥದೇ ಅನುಭವಕ್ಕೆ ನಮ್ಮನ್ನು ಒಳಪಡಿಸಲಿದೆ. ಬನ್ನಿ, ಈ ಅಪರೂಪದ ಚಿತ್ರದ ಹಿಂದಿನ ರೋಚಕ ಕಥೆಯ ಬಗ್ಗೆ ತಿಳಿಯೋಣ. ದಿ ಫಾಲಿಂಗ್ ಮ್ಯಾನ್. 9/11 ಅಂದರೆ ಸೆಪ್ಟೆಂಬರ್ 11, 2001 ಅಂದರೆ ನಮಗೆ ನೆನಪಾಗುವುದೇ ಅಮೆರಿಕದ ವರ್ಲ್ಡ್ ಟ್ರೇಡ್ ಸೆಂಟರ್ನ ದುರ್ಘಟನೆ. ಆ ದಿನ ತಮಗೆಲ್ಲ ಗೊತ್ತಿರೋ ಹಾಗೆ ಅಮೆರಿಕದ ವರ್ಲ್ಡ್ ಟ್ರೇಡ್ ಸೆಂಟರ್ನ ಮೇಲೆ ಉಗ್ರಗಾಮಿಗಳ ದಾಳಿ ಆಗಿರುತ್ತದೆ. ಆ ದಾಳಿಯಲ್ಲಿ ಉಗ್ರರ ವಶದಲ್ಲಿದ್ದ ಒಂದು ನಾಗರಿಕ ವಿಮಾನ ಸೀದಾ ವರ್ಲ್ಡ್ ಟ್ರೇಡ್ ಸೆಂಟರ್ನ ಬಿಲ್ಡಿಂಗ್ಗೆ ನುಗ್ಗಿ ಅನೇಕ ಜನರ ಸಾವು ನೋವುಗಳಿಗೆ, ಅಮೆರಿಕದ ಆರ್ಥಿಕತೆ ಹಾಗೂ ಸ್ವಾಭಿಮಾನಕ್ಕೆ ಧಕ್ಕೆ ತಂದು ಮಾನವ ಚರಿತ್ರೆಯಲ್ಲೇ ಒಂದು ಕಪ್ಪು ಚುಕ್ಕೆಯಾಗಿ ಉಳಿದುಬಿಟ್ಟಿದೆ. ಅಂದಾಜಿನ ಪ್ರಕಾರ ಸುಮಾರು 2,606 ಜನರು ಆ ಭಯೋತ್ಪಾದಕ ದಾಳಿಯಲ್ಲಿ ಪ್ರಾಣ ಕಳೆದುಕೊಂಡಿದ್ದಾರೆ. ಅದರಲ್ಲಿ ಸುಮಾರು 200 ಜನರು ಬೆಂಕಿಯಿಂದ ತಪ್ಪಿಸಿಕೊಳ್ಳಲೋ ಅಥವಾ ಜೀವ ಉಳಿಸಿಕೊಳ್ಳಲೋ ಬಿಲ್ಡಿಂಗ್ನಿಂದ ಕೆಳಗೆ ಹಾರಿ ಪ್ರಾಣ ಕಳೆದುಕೊಂಡಿರುವುದು ಸಹ ಸೇರಿದೆ. ಆ ದಿನ ಅಮೆರಿಕನ್ ಅಸೋಸಿಯೇಟೆಡ್ ಪ್ರೆಸ್ನ ಫೋಟೋಗ್ರಾಫರ್ ರಿಚರ್ಡ್ ಡ್ರೀವ್ ಅವರು ಒಂದು ಮೆಟರ್ನಿಟಿ ಶೂಟ್ಗಾಗಿ ಹತ್ತಿರದ ಒಂದು ಪಾರ್ಕ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಸಮಯ ಆತನ ಆಫೀಸ್ನಿಂದ ಒಂದು ಕರೆ ಬರುತ್ತದೆ. ಅದು ವರ್ಲ್ಡ್ ಟ್ರೇಡ್ ಸೆಂಟರ್ನ ದಾಳಿಯ ಕುರಿತದ್ದಾಗಿರುತ್ತೆ. ಆಗ ತನ್ನ ಕೆಲಸವನ್ನು ಅರ್ಧಕ್ಕೆ ಬಿಟ್ಟ ರಿಚರ್ಡ್ ಈ ಸ್ಥಳಕ್ಕೆ ಓಡೋಡಿ ಬಂದಾಗ ಅನೇಕ ಫೋಟೋಗಳನ್ನು ತೆಗೆಯುತ್ತಾನೆ. ಅದರಲ್ಲಿ ಅಚಾನಕ್ಕಾಗಿ ತೆಗೆದ ಈ ಚಿತ್ರವೂ ಸಹ ಸೇರಿದೆ. ಆಕಸ್ಮಿಕವಾಗಿ ತೆಗೆದ ಈ ಅಪರೂಪದ ಹಾಗೂ ದುಃಖ ತಂದೊಡ್ಡುವ ಫೋಟೋ ಸೆಪ್ಟೆಂಬರ್ 12 ನ್ಯೂಯಾರ್ಕ್ ಟೈಮ್ಸ್ನ ಪತ್ರಿಕೆಯಲ್ಲಿ ಮುದ್ರಿತವಾಗುತ್ತದೆ. ವಿಶ್ವದಾದ್ಯಂತ ಈ ಫೋಟೋ ಟೀಕೆಗೆ, ಕ್ರಿಟಿಸಿಸಂಗೆ ಒಳಗಾಗುತ್ತದೆ. ಹಾಗೂ ಸಾವು ಬದುಕಿನ ನಡುವೆ ಕಷ್ಟಪಡುತ್ತಿದ್ದ ಜನಗಳನ್ನು ಫೋಟೋನಲ್ಲಿ ಸೆರೆ ಹಿಡಿದಿದ್ದು ಎಷ್ಟು ಸರಿ ಎಂಬ ಪ್ರಶ್ನೆಯನ್ನು ಸಹ ಮೂಡಿಸುತ್ತದೆ. ಕಾಲ ಸರಿದ ಹಾಗೆ ಈ ಫೋಟೋ ಟಚಿಂಗ್ ವರ್ಕ್ ಆಫ್ ಆರ್ಟ್ ಮತ್ತು ಮಾಸ್ಟರ್ ಪೀಸ್ ಇನ್ ಫೋಟೋ ಜರ್ನಲಿಸಂ ಎಂಬ ಖ್ಯಾತಿಗೂ ಒಳಗಾಗಿದೆ. ಸ್ನೇಹಿತರೆ, ಕೆಲವರು ಚರಿತ್ರೆ ಬರೆಯುತ್ತಾರೆ ಹಾಗೂ ಇನ್ನು ಕೆಲವರು ಚರಿತ್ರೆಯನ್ನು ಸೆರೆಹಿಡಿಯುತ್ತಾರೆ. ಈ ಸುಯೋಕ್ತಿ ಈ ಫೋಟೋಗೆ ಸಂದಿದೆ ಎಂದರೆ ಎಂಥ ಆಶ್ಚರ್ಯವಲ್ಲವೇ? ಇದೇ ಈ ದಿನದ ಚಿತ್ರ ಕತೆ, ಅಪರೂಪದ ಚಿತ್ರಗಳ ಹಿಂದಿನ ಕತೆ. ಧನ್ಯವಾದಗಳು.